ಈ ಪವಳಕ್ಕೊಂಡ್ರು ದೇವಸ್ಥಾನಯ ಬಿಟ್ಟು ಬೇರೆ ಕಡೆ ಹೊರಟರು ಮತ್ತೆ ಬೇರೆ ಕಡೆ, ಒಂದು ಕಡೆ ಇರೋಂಗಿಲ್ಲ. ಕೊನೆಗೆ ಗಿರಿ ಮೇಲಿದ್ದಂಥ ಒಂದು ವಿರೂಪಾಕ್ಷ ಗುಹ ಅಂತಿದೆ, ತಾವು ಹೋದಾಗ ನೋಡ್ಕೊಂಬರ್ಬೇಕು ಅದನ್ನು, ಭಾಳ ಚಂದದ ಗುಡ ವಿರೂಪಾಕ್ಷ ಗುಹೆ ಅಂತ. ಅಲ್ಲಿ 18 ವರ್ಷ ಇದ್ದಾರೆ ಆ ಗುಹೆಯೊಳಗೆ, ಅದೊಂದೇ ಕಡೆ ಜಾಸ್ತಿ ಇರೋದವ್ರು, 18 ವರ್ಷ ವಿರೂಪಾಕ್ಷ ಗುಹೆಯೊಳಗೆ ಇದ್ದಾರೆ. ನೋಡು ಬೇರೆ ಕಡೆಗೆ ಆಮ್ರವೃಕ್ಷ ಗುಹೆ ಅಂತ ಒಂದು ಸಣ್ಣದಿದೆ, ಅಲ್ಲಿ ಬೇಸಿಗೆ ಕಾಲಕ್ಕೆ ಬರ್ತಿದ್ರಂತೆ. ಮುಂದೆ 1916 1922 ಅವ್ರ ಶಿಷ್ಯ ಒಬ್ಬ ಕಟ್ಟಿದ್ದ, ಕಷ್ಟಪಟ್ಟು ಕಟ್ಟಿದಂಥ ಒಂದು ಸ್ಕಂದಾಶ್ರಮ ಅಂತ ಅಲ್ಲೊಂದು ಸ್ವಲ್ಪ ದಿವಸ ಇದ್ದರು. ಆದರೆ 18 ವರ್ಷ ಇದ್ದಿದ್ದು ವಿರೂಪಾಕ್ಷ ಗುಹೆಯೊಳಗೆ. ಈ ಹೊತ್ತಿಗಿದ್ದಾಗ ಭಕ್ತರು ಬರೋಕ್ಕೆ ಶುರು ಮಾಡಿದರು. ಈಗ ಬಂದವರೆಲ್ಲ ಭಕ್ತರೇ ಅವರು, ಆದರೆ ಭಕ್ತರು ದಿನ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋರು. ಇವರು ನಂಬಿಕೊಂಡೇ ಬರುವಂಥ ಕೆಲವು ಭಕ್ತರು ಬರೋಕ್ಕೆ ಶುರು ಮಾಡಿದರು. ಅವ್ರ ಬಗ್ಗೆ ಕೆಲವು ಹೇಳಬೇಕು ನಾನು. ಇನ್ನೂ ಬ್ರಾಹ್ಮಣ ಸ್ವಾಮಿಗೆ ಇನ್ನೂ ಅವ್ರು ಸುಮಾರು 20 ವರ್ಷ ವಯಸ್ಸಿರಬೇಕು. ಅವ್ರನ್ನ ಭೇಟಿಯಾಗಿ ಇದನ್ನು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡಂಥ ಮೊಟ್ಟ ಮೊದಲನೇ ಸಾಧಕ ಅಂದರೆ ಗಂಭೀರಂ ಶೇಷಯ್ಯರ್ ಅಂತ ಹೆಸರು, ಗಂಭೀರಂ ಶೇಷಯ್ಯರ್ ಅಂತ. ಇವು ಕೆಲವು ಪಾತ್ರಗಳಿಗೆ ಭಾಳ ಮುಖ್ಯ ಅನಿಸುತ್ತೆ ನನಗೆ. ಒಂದು ದೊಡ್ಡ ಜೀವ, ದೊಡ್ಡ ಚೈತನ್ಯ ಬರಬೇಕಾದ್ರೆ ಹಿಂದೂ 1000 ಜೀವಗಳು ಕಾರಣ ಆಗಿರ್ತವೆ ಅನ್ನೋದು ಮರಿಬಾರ್ದು. ಯಾಕೊಂದು ಭಾಳ ಚಂದ ಕತೆ ಹೇಳ್ತಾರೆ. ಒಂದು ಅರಮನೆ ಕಟ್ತಾ ಇದ್ದ ರಾಜ, ಆ ಗೋಡೆಗಳಿಗೆ ಇದನ್ನು ಹಾಕ್ತಾ ಇದ್ದಂತೆ, ಮಾರ್ಬಲ್ ಹಾಕ್ತಾ ಇದ್ದಂತೆ, ದೊಡ್ಡ ದೊಡ್ಡ ಹಲಗೆಗಳನ್ನು, ಅವನು ಜಾಯಿಂಟ್ ಕಾಣಿಸ್ಬಾರ್ದು ಅಂತ ದೊಡ್ಡ ದೊಡ್ಡ ಹಲಗೆಗಳನ್ನು ತಂದು ಜೋಡಿಸೋರಂತೆ. ಒಂದು ಸಿಮೆಂಟ್ ಹಾಕಿ ಹಿಡ್ಕೋಬೇಕಲ್ಲ, ಅದು ಹೇಗೆ ಹಿಡ್ಕೊಳ್ತದೆ? ಸಿಮೆಂಟ್ ಹಾಕಿ ಹಲಗೆ ಹಿಂಗೆ ಒತ್ತಿ ಹಿಡಿದ್ರು, ಮಾರ್ಬಲ್ ಹಲಗೆನ ಮೇಲೆ ಸಣ್ಣ ಕಲ್ಲಿನ ಚೂರು ಸೇರಿಸಿದಂತೆ. ಇಷ್ಟಿಟ್ಟು ಸಣ್ಣ ಚಕ್ಕೆ ಅಂತ ಚೂರು, ಸಣ್ಣ ಚೂರುಗಳನ್ನು 1000 ಚೂರು ಸೇರಿಸಿದಂತೆ. ಅವನು ರಾಜ ಅಂತ ಕೇಳಿದೆ, ಇದೇನು ನಡೆಸಿದ್ದೀರಿ ಅಂತ. ಇಷ್ಟು ಒಳ್ಳೆ ಮಾರ್ಬಲ್ ಹಾಕಿದ್ದೀರಿ, ಈ ಸಣ್ಣ ಕಲ್ಲುಗಳನ್ನ ಯಾಕೆ ಹಾಕ್ತೀರಿ ಅಂತ. ನಿಮಗೆ ಗೊತ್ತಾಗಲ್ಲ, ಇರಲಿ ಅಂದರು ಅವರು. ಆಮೇಲೆ ಮತ್ತು 2ನೇ ಕಲ್ಲು ಸೇರಿಸಿದಾಗ ನಿಧಾನಕ್ಕೆ ಒಂದೊಂದೇ ಚಕ್ಕೆ ತಕ್ಕೊಂಡ್ರಂತೆ ಇದ್ದಾನೆ, ಮತ್ತು ಅದಕ್ಕೆ ಮೇಲೆ ಚಕ್ಕೆ ಇಟ್ಟು ಸಣ್ಣ ಚೂರುಗಳನ್ನು. ಆಗ ಅವ ಗಾರೆ ಕೆಲಸದವನು ಹೇಳಿದಂತೆ, ಮಹಾರಾಜರೇ, ಈ ದೊಡ್ಡ ಕಲ್ಲು ನಿಂತ್ಕೋಬೇಕಾದ್ರೆ ಆ ಸಣ್ಣ ಕಲ್ಲು ಭಾಳ ಮುಖ್ಯ, ಆ ಸಣ್ಣ ಕಲ್ಲು ಇಲ್ಲದೆ ದೊಡ್ಡ ಕಲ್ಲು ನಿಂತ್ಕೊಳ್ಳಲ್ಲ. ನಿಜವಾಗಲೂ ಒಂದು ದೊಡ್ಡ ಚೈತನ್ಯ ಬರಬೇಕಾದ್ರೆ 1000 ಸಣ್ಣ ಚೈತನ್ಯಗಳು ಹೇಗೆ ಪೂರಕವಾಗಿ ಬರ್ತವೆ ಅಂತ. ಇವನು ಗಂಭೀರಂ ಶೇಷಯ್ಯರ್ ಅಂತ ಹೇಳಿ ವಿರೂಪಾಕ್ಷ ಗುಹೆ ಹೇಳಿದ್ದಾಗ ಬಂದ ಅವ್ರ ಕಡೆಗೆ. 2 ವರ್ಷ ಬಂದಿದ್ದಾನೆ. ಪ್ರತಿ ಸಲ ಬಂದಾಗ ಒಂದೇನೋ ಪ್ರಶ್ನೆ ಕೇಳೋದು, ಉತ್ತರ ಹಿಡ್ಕೊಳ್ಳೋದು. ಅವನೊಬ್ಬನಿಗೆ ತಾವು ನೆನಪಿಡಬೇಕಾದ್ದು, ಅವನೊಬ್ಬನಿಗೇ ಉತ್ತರ ಬರೆದು ಕೊಟ್ಟಿದ್ದಾರೆ ರಮಣ ಮಹರ್ಷಿಗಳು. ಬರೀ ಬಾಯಿಯಿಂದ ಹೇಳೋದಲ್ಲ, ಮೊದಲು ಮೌನ ಧ್ಯಾನ, ಈಗ ಬರವಣಿಗೆ ಬರೆದು ಕೊಡೋಕ್ಕೆ ಶುರು ಮಾಡಿದರು. ಅವನು ಏನೇನು, ಅವನು ರಾಮ ಭಕ್ತ ಬೇರೆ. ಅವನು ರಾಮ ಲಕ್ಷ್ಮಣನಿಗೆ ಉಪದೇಶ ಮಾಡಿದ ಅನ್ನುವಂಥ ಒಂದು ರಾಮಗೀತ ಅಂತ ಒಂದು ಹಾಡಿದೆ, ಅದನ್ನು ಹಾಡ್ಕೊಂತ ಇದ್ದ ಅವನು. ಅವನ ಕೆಲವು ಜಿಜ್ಞಾಸೆಗಳು ಬಂತು. ರಮಣರ ಹತ್ರ ಪ್ರಶ್ನೆಗಳನ್ನು ಕೇಳಿ ಉತ್ತರ ಬರೆಸ್ಕೊಂಡು ಎಲ್ಲ ಇಟ್ಕೊಂಡ, ಅದನ್ನೆಲ್ಲ ಉತ್ತರಗಳನ್ನು ಸೇರಿಸಿ ಕೊಟ್ಟ ರಮಣರಿಗೆ. ಮತ್ತೊಂದು ಸಲ ನೋಡಿ ಇದನ್ನು ಅಂತ ಅವ್ರು ನೋಡಿ ಪರಿಷ್ಕಾರ ಮಾಡಿಕೊಟ್ಟಾಗ ಅದೊಂದು ಆತ್ಮವಿಚಾರ ಅಂತ ಒಂದು ದೊಡ್ಡ ಗ್ರಂಥ ಬಂತು. ರಮಣ ಮಹರ್ಷಿಗಳ ಬಗ್ಗೆ ಓದಬೇಕಾದ್ರೆ ಇದನ್ನು ಖಂಡಿತ ಓದಲೇಬೇಕಾದಂಥ ಪುಸ್ತಕ ಇದು, ಆತ್ಮವಿಚಾರ ಅಂತ, ಪ್ರಶ್ನೋತ್ತರ ಟೈಪ್ ಇರುವಂಥದ್ದು. ಶೇಷಯ್ಯರ ಪ್ರಶ್ನೆ ಕೇಳಿದ್ದಕ್ಕೆ ರಮಣರು ಬರೆದುಕೊಟ್ಟಂಥ ಉತ್ತರ, ರಿಫೈನ್ ಮಾಡಿಕೊಟ್ಟಂಥದ್ದು. ಆದರೆ ಇರೋದೇನಪ್ಪ ಅಂದರೆ ಇಷ್ಟೇ, ಹೋಗೋದು ಬರೋದು ಈ ಮೊದಲಾದ ಎಲ್ಲ ಕ್ರಿಯೆಗಳು ಅನ್ವಯ ಆಗೋದು ದೇಹಕ್ಕೆ ಮಾತ್ರ. ನಾವು ಏನೇ ಹೇಳಿದರೂ ದೇಹದ ಬಗ್ಗೆನೇ ಮಾತಾಡ್ತೀವಿ ನಾವು. ನಾ ಬಂದೆ, ನಾ ಹೋದೆ, ನಾ ಕೂತ್ಕೊಂಡೆ ಅನ್ನೋದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಆದರೆ ದೇಹ ನಿರಂತರ ಆದದ್ದಲ್ಲ, ಶಾಶ್ವತ ಅಲ್ಲ ಇದು. ಹುಟ್ಟುವುದಕ್ಕಿಂತ ಮೊದಲು ದೇಹ ಇರಲಿಲ್ಲ, ಸತ್ತ ಮೇಲೆ ಅದು ಹೆಣ. ಆ ದೇಹಕ್ಕೊಂದು ನಿರಂತರತೆ ಅಂತಿಲ್ಲ. ಅದು ಅಲ್ಲದೆ ಇದು ಪಂಚಭೂತಗಳಿಂದ ಆದಂಥದ್ದು. ನಿದ್ರೆಯಲ್ಲಿದ್ದಾಗ ನನಗೆ ಹೆಸರು ಗೊತ್ತಿಲ್ಲ, ನನ್ನ ದೇಹ ಇದೆ ಅಂತ ಕಲ್ಪನೆಯೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಸ್ಫುರಿಸ್ತಿರುವಂಥದ್ದು ಚೈತನ್ಯ ಮಾತ್ರ ಇರೋದು. ಆ ಚೈತನ್ಯನ ಆತ್ಮ ಅಂತ ಕರಿತೀವಿ. ನಾನು ಯಾರು, ಇಡೀ ನಾ ರಮಣ ಫಿಲಾಸಫಿಯನ್ನು ತಗೊಳ್ಳೋದಾದರೆ ಒಂದೇ ಸೆಂಟೆನ್ಸಲ್ಲಿ ಹೇಳೋದಾದರೆ, ಅವ್ರು ಎಷ್ಟು ಪುಸ್ತಕಗಳಿದ್ದಾರು ಕೂಡ, ಒಂದೇ ಒಂದು ಸಿದ್ಧಾಂತ ಅಂದರೆ ನಾನು ಯಾರು ಅಂತ ಕಂಡ್ಕೋಬೇಕು. ಬರೀ ನಾನು ಯಾರು, ನಾನು ಯಾರು, ಅವ್ರು ಭಾಳ ಚಂದ ಹೇಳ್ತಾರೆ, ನಾನು ಯಾರು ಅಂತ ಕೇಳ್ಕೋ, ಉತ್ತರ ಸಿಗುತ್ತೆ. ಅದಕ್ಕೆ ಬಂದು ನಾನು ಯಾರು ಅಂತ ಕೇಳ್ತಾ ಹೋಗು, ಕೊನೆಗೆ ನಿಮ್ಮ ಮೂಲಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಅದು ಯಾವಾಗ ನಿಮ್ಮ ಮನಸ್ಸು ಅದರೊಳಗೆ ಲಯ ಆಗ್ತದೋ ಅದೇ ಮೋಕ್ಷ ಅಂತನ್ನೋ ಮಾತನ್ನು ಆತ್ಮವಿಚಾರ ಗ್ರಂಥದಲ್ಲಿ ಹೇಳ್ತಾರೆ. ಇನ್ನೊಬ್ಬ ಮನುಷ್ಯ ಬಂದ ಆಮೇಲೆ, ಶಿವಪ್ರಕಾಶಂ ಪಿಳ್ಳೆ ಅಂತ. ಇದೊಂದು ದೊಡ್ಡ ಕ್ಯಾರೆಕ್ಟರ್ ಇತ್ತು ಶಿವಪ್ರಕಾಶಂ ಪಿಳ್ಳೆ ಅಂತ. ಆತ ವಿದ್ಯಾವಂತ, ಬುದ್ಧಿಜೀವಿ, ಯೂನಿವರ್ಸಿಟಿಯಿಂದ ತತ್ವಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡವನು, ಚೆನ್ನಾಗಿ ಓದ್ಕೊಂಡವನು ಶಾಸ್ತ್ರಗಳನ್ನು. ಅಷ್ಟೆಲ್ಲ ಗ್ರಂಥ ಓದಿದ್ರು ಕೂಡ ಮನಸ್ಸನ್ನು ಸಂಶಯ ಇತ್ತು. ಅದೇ ಪ್ರಶ್ನೆ ಅವ್ರಿಗೆ, ನಾನು ಯಾರು ಅಂತ. ಶಂಕರಾಚಾರ್ಯ ಅವತ್ತು ಕೇಳಿದ್ರಲ್ಲ, ಕೋಹಂ ಕುತ ಆಯಾತ ಅಂತ ಹೇಳಿದ್ರೆ ಇವನು ಪ್ರಶ್ನೆ ಇತ್ತದು. 1900 ಆತ ಅರ್ಕೋಟ್ ಜಿಲ್ಲೆಗೆ ರೆವಿನ್ಯೂ ಆಫೀಸರಾಗಿ ಬಂದವನು. ನೋಡ್ದ, ತಿರುವಣ್ಣಾಮಲೈಗೆ ಬಂದ ಮೇಲೆ ಸ್ವಾಮಿಗಳಿದ್ದಾರೆ ಅಂತ ಹೋಗಿ ಭೇಟಿಯಾದ. ಅಲ್ಲಿ ಹೋಗಿ
ಗುಹೆಯೊಳಗೆ ಸ್ವಾಮಿಗಳನ್ನು ಕಂಡ. ಅವ್ರ ಮುಖದ ಮೇಲೆ ತೇಜಸ್ಸು ಅವನು ಸೆಳಿತು. ಬ್ರಾಹ್ಮಣ ಸ್ವಾಮಿ ಮೌನದಲ್ಲಿದ್ದರು, ಕಾಯ್ಕೊಂಡಿದ್ದ, ತಾಳ ಮೇಯಿತ್ತು ಅವನಿಗೆ. ಕಾಯ್ದು ಒಂದೊಂದೇ ಪ್ರಶ್ನೆ ಕೇಳೋಕೆ ಶುರು ಮಾಡಿದ. ಮೊದಲನೇ ಪ್ರಶ್ನೆ, ನಾನು ಯಾರು ಅಂತ ಕೇಳಿದೆ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಅದನ್ನು ಬಹುದೊಡ್ಡ ಪುಸ್ತಕ ಆಗಿ ನಾನು ಯಾರು, ಇವತ್ತು ರಮಣಶಾಸ್ತ್ರವು ಬಗ್ಗೆ ಓದಬೇಕಾದ್ರೆ ಇದನ್ನು ಅತ್ತಂತ ಖಂಡಿತವಾಗಿ ಓದಬೇಕಾದಂಥ ಪುಸ್ತಕ. ಅದಕ್ಕೆ ಕೆಲವು ಪುಸ್ತಕಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ನಾನು ಯಾರು ಅಂತ ತಮಿಳಲ್ಲಿದ್ದದ್ದನ್ನು ನಾನು ಯಾರು, ಹೂ ಯಮ ಅಂತ ಬೇಕಾದಷ್ಟು ಕಡೆ ಎಷ್ಟೊಂದು ಭಾಷೆಗಳ ಅನುವಾದ ಆಗಿದೆ ಪುಸ್ತಕ ಅದು. ಅವನು ಒಟ್ಟು ಕೇಳಿದ 14 ಪ್ರಶ್ನೆಗಳನ್ನು ಕೇಳಿದ. 14 ಪ್ರಶ್ನೆಗಳಿಗೆ ಎಷ್ಟು ಚುಟುಕಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲಿಸಿ ವಿಸ್ತರಿಸಿದ ಮೇಲೆ ಅದು ಪುಸ್ತಕ ಬಂತು. ಬಹುಶಃ ರಮಣ ಚಿಂತನೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಪುಸ್ತಕ ಅಂದರೆ ನಾನು ಯಾರು. ಇದು ಭಾಳ ದೊಡ್ಡ ಪುಸ್ತಕ ಇದೆ. ಅದರಲ್ಲಿ ಬರುವಂಥ ಪ್ರಶ್ನೆಗಳು ಇಷ್ಟಿದ್ದಾವೆ. ಪ್ರತಿಯೊಬ್ಬ ಮನುಷ್ಯ ಆನಂದದಲ್ಲಿ ಇರಬೇಕು ಅನ್ಕೋತಾನೆ, ಸದಾಕಾಲ ಆನಂದದಲ್ಲಿ ಇರಬೇಕು ಅನ್ಕೋತಾನೆ. ಯಾರು ಕಷ್ಟ ಬೇಡ ಅಲ್ವಾ? ಕಷ್ಟ ಬೇಡಂಬಾಸೆ ಕಡು ಸುಖಬೋಕ ಅಂಬಾಸೆ ನಷ್ಟ ಜೀವನದ ಆಸೆ ಅಂತ ಹೇಳ್ತೀವಲ್ಲ, ಹಾಗೆ ಅವನಿಗೆ ಯಾವ ಕಷ್ಟವೂ ಬೇಡ. ಆ ಸಂತೋಷ ಅಂದರೆ ಏನು ಅಂತ ವಿಚಾರ ಮಾಡ್ತಾರೆ. ಆನಂದ ಅಂದರೆ ಏನು? ನನಗೆ ನನ್ನ ದೇಹಕ್ಕೆ ತೃಪ್ತಿ ಆದರೆ ಸಂತೋಷ ಆಗ್ತದೆ ಅನ್ಕೋತೀನಿ, ಅದನ್ನೇ ಎಷ್ಟೋ ಸಲ ಆನಂದ ಅಂತ ಭ್ರಮಿಸ್ತೀನಿ. ಸುಖ ಮತ್ತು ಆನಂದ ನಡುವೆ ತುಂಬ ವ್ಯತ್ಯಾಸ ಇದೆ. ಸುಖಕ್ಕೆ ಆನಂದಕ್ಕೆ ತುಂಬ ವ್ಯತ್ಯಾಸ ಇದೆ. ದೈಹಿಕವಾದಂಥ ನಮ್ಮ ಪಂಚೇಂದ್ರಿಯಗಳಿಗೆ ತೃಪ್ತಿ ಕೊಡುವಂಥದ್ದು ಸುಖ, ಇಂದ್ರಿಯ ಅತೀತವಾದ ಸಂತೋಷ ಅದು ಆನಂದ ಅಂತ ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅವರು. ಆದ್ದರಿಂದ ನನ್ನ ಸುಖ ಆನಂದದ ಕಲ್ಪನೆ ಇರೋದೇ ನನ್ನ ದೇಹದ ಮೂಲಕ ಬಂದಿರುವಂಥದ್ದು, ಇದನ್ನು ಬಿಡಬೇಕು ನಾನು ಅಂತ. ನಾನು ಇವತ್ತು ತಮಗೆ ಹೇಳೋದಕ್ಕೆ ಸುಮ್ಮನೆ ಸುಲಭ ಆಗಿ ತೊಗೊಂಬಂದಿದ್ದೀನಿ. ಆ 14 ಪ್ರಶ್ನೆಗಳನ್ನು ಅತ್ಯಂತ ಚುಟುಕಾದ ಉತ್ತರಗಳನ್ನು ನೋಡ್ಕೊಳ್ಳೋಣ. ಕದೀರ್ಘ ಹಾಕ್ಕೊಂಡ್ರೆ 3 ದಿವಸ ಅದನ್ನೇ ಹೇಳ್ಬೋದು. ಬಹಳ ಚೆಂದ. ನಾನು ಯಾರು, ನಾನು ಮುಕ್ತಿಯನ್ನು ಸಾಧಿಸೋದು ಹೇಗೆ ಅಂತ ಮೊಟ್ಟ ಮೊದಲನೇ ಪ್ರಶ್ನೆ. ಅವ್ರು ಹೇಳ್ತಾರೆ, ಅಂತರಂಗದಲ್ಲಿ ಸತತವಾಗಿ ನಾನು ಯಾರು ಎಂದು ವಿಚಾರ ಮಾಡಬೇಕು, ಆಗ ನಿನ್ನನ್ನು ಅರ್ಥಕೊಳ್ತೀಯ, ಅದರ ಪರಿಣಾಮವಾಗಿ ಮುಕ್ತಿ ಸಿಗ್ತದೆ. ಇಷ್ಟೇ ಉತ್ತರ. ಮತ್ತು 2ನೇ ಪ್ರಶ್ನೆ, ಹೌದು ಅದೆಲ್ಲ ಕರೆಕ್ಟು, ನಾನು ಯಾರು ಅಂತ ಕೇಳಿದ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾದ ನಾನು ಅಥವಾ ಆತ್ಮ ದೇಹ ಅಲ್ಲ, ಜ್ಞಾನೇಂದ್ರಿಯ ಅಲ್ಲ, ಕರ್ಮೇಂದ್ರಿಯ ಅಲ್ಲ, ವಸ್ತು ವಿಷಯಗಳಲ್ಲ, ಆಮೇಲೆ ಪ್ರಾಣ ಅಲ್ಲ, ಮನಸ್ಸಲ್ಲ, ಇದು ಯಾವುದೂ ಅಲ್ಲ ಅಂತ ಹೇಳಿದರು. ಅದಕ್ಕೆ 3ನೇ ಪ್ರಶ್ನೆ ಕೇಳಿದ, ಇವು ಯಾವ ನಾನು ಅಲ್ಲ, ಆದರೆ ನಾನು ಯಾರು, ಇದು ಯಾವುದೂ ನಾನಲ್ಲ, ದೇಹ ಅಲ್ಲ, ಪಂಚೇಂದ್ರಿಯಗಳು ಅಲ್ಲ, ಯಾವುದೂ ಅಲ್ಲ, ಪ್ರಾಣ ಅಲ್ಲ, ಯಾವುದೂ ಅಲ್ಲ ಅಂದರೆ ನಾನು ಯಾರು ಹಾಗಾದರೆ? ಅದಕ್ಕೆ ಚೆಂದ ಹೇಳ್ತಾರೆ ಮಾತನ್ನು. ಮೇಲೆ ಹೇಳಿದ ಪ್ರತಿಯೊಂದನ್ನು ನಾನು ಹೇಳಿದ್ನಲ್ಲ ಆಗಲೇ, ದೇಹ ಅಲ್ಲ, ಪಂಚೇಂದ್ರಿಯ ಅಲ್ಲ, ವಸ್ತು ವಿಷಯಗಳಲ್ಲ, ಪ್ರಾಣ ಅಲ್ಲ, ಮನಸ್ಸಲ್ಲ ಅಂತ ಹೇಳ್ಕೊಂಡು ಹೋದ್ನೆಲ್ಲ, ಇದು ಪ್ರತಿಯೊಂದನ್ನು ಪರೀಕ್ಷೆ ಮಾಡು, ಇದು ಹೌದಾ, ಇದು ಹೌದಾ, ಇದು ಹೌದಾ ಅಂತ ಕೇಳು. ಅದನ್ನು ನಮ್ಮಲ್ಲಿ ಉಪನಿಷತ್ ಪರಂಪರೆಯಲ್ಲಿ ಬಂದಿರೋದು ನೇತಿ 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 ಅಂತ. ಇದಲ್ಲ ಇದಲ್ಲ ಇದಲ್ಲ, ಒಂದೊಂದೇ ವೆರಿಫೈ ಮಾಡಿ, ಇದು ಹೌದಾ, ಇದಲ್ಲ, ಇದಲ್ವಾ, ಇದಲ್ಲ, ತೆಗಿರಿ. ಕೊನೆಗೆ ಯಾವುದು ಎಲ್ಲ ಅಲ್ಲಗಳನ್ನು ಮೀರಿ ಉಳಿತದೋ ಅದು ಆತ್ಮ ಅಂತ ಹೇಳಿದರು. ಇದನ್ನು ರಾಮಕೃಷ್ಣ ಪರಮಹಂಸರು ಒಂದು ಬಹಳ ಅದ್ಭುತ ಉದಾಹರಣೆ ಕೊಡ್ತಾರೆ, ಅದನ್ನು ಹೇಳಬೇಕು ನಾನು. ಯಾಕಂದರೆ ಇದಕ್ಕೆ ಪೂರ್ವಕವಾಗಿ ಬರುವಂಥದ್ದು ಅದು. ಅವ್ರ ಎಂಥ ದೃಷ್ಟಾಂತಗಳು, ರಾಮಕೃಷ್ಣ ದೃಷ್ಟಾಂತಗಳು, ಅದ್ಭುತ ದೃಷ್ಟಾಂತಗಳು. ಒಬ್ಬ ಹುಡುಗಿಗೆ ಮದುವೆ ಗೊತ್ತಾಯಿತು. ಇದು ಇವತ್ತಿನ ಮದುವೆ ಅದಲ್ಲ, ರಾಮಕೃಷ್ಣ ಪರಮಹಂಸರ ಕಾಲದ ಮದುವೆ. ಆ ಹುಡುಗ ಬಂದ ಹುಡುಗಿ ಮನೆಗೆ, ತನ್ನ ಸ್ನೇಹಿತರ ಜೊತೆ ಒಂದು 8 ಜನ ಹುಡುಗರು ಕರ್ಕೊಂಡು ಬಂದಿದ್ದಾನೆ. ಅವರಿಗೆ ಹುಡುಗಿನ ತೋರಿಸ್ಬೇಕು ಅಂತ ಅವನಿಗೆ ಆಸೆ. ಈಕೆ ಮರೆಯಲ್ಲಿ ನಿಂತ್ಕೊಂಡಿದ್ದ ಹುಡುಗಿ, ಆಕೆ ಸ್ನೇಹಿತೆಯರಿದ್ದಾರೆ, ಅವರಿಗೆ ತನ್ನ ಹುಡುಗನ ತೋರಿಸ್ಬೇಕಾಗಿದೆ ಈಕೆಗೆ. 8 ಜನ ಹುಡುಗರಿದ್ದಾರಲ್ಲ, ಇದು ಕಲ್ಪನೆ ಮಾಡ್ಕೋಬೇಕು. ಈಗಾಗಿದ್ರೆ ಹೇ ಕಮ್ ಯಾರ್ ಅಲ್ಲಿ, ಇಂಟ್ರೊಡ್ಯೂಸ್ ಟು ಮೈ ಫ್ರೆಂಡ್ಸ್ ಅಂತಿದ್ಲಾಕೆ. ಅದು ಆ ಕಾಲ ಅಲ್ಲ. ಆಕೆ ಮರೆಯಲ್ಲಿ ನಿಂತ್ಕೊಂಡು ಒಬ್ಬ ಫ್ರೆಂಡ್ ಕೇಳ್ತಾಳಂತೆ, ಗೆಳತಿ ಕೇಳ್ತಾಳಂತೆ, ಅಲ್ಲಿ ಇದಾನಲ್ಲ ಅವನ ಅಂತ ಬೆಟ್ಟು ತೋರಿಸಿದ ಒಬ್ಬರಿಗೆ. ನೇತಿ ನೇತಿ ಅನ್ಲಕ್ಕೆ, ಅವನಲ್ಲ ಅವನಲ್ಲ. ದಯವಿಟ್ಟು ಗಮನಿಸಿ ಎಷ್ಟು ಆಧ್ಯಾತ್ಮಿಕ ಇದೆ ಅದು ಮಾತು ಅಂದರೆ, ಅವನಲ್ಲ ಅವನಲ್ಲ. ಆ ಪಕ್ಕದಲ್ಲಿದ್ದಾನೆ ಅವನ, ನೇತಿ ನೇತಿ, ಅವನಲ್ಲ ಅವನಲ್ಲ. 5-6 ಜನನ ಮತ್ತೊಬ್ರು ಗೆಳತಿಯರು ಬೆರಳು ಮಾಡಿ ತೋರಿಸಿದ್ರು, ಅವನು ಕೆಂಪು ಅಂಗಿ ಹಾಕ್ಕೊಂಡು ಅವನು ಹೌದಾ, ಉದ್ದ ಇದ್ದಾನಲ್ಲ ಅವನ, ದಪ್ಪ ಇದ್ದಾನಲ್ಲ ಅವನ ಅಂತ ಪ್ರತಿಯೊಬ್ಬರನ್ನು ತೋರಿಸಿದಾಗ, ನೇತಿ ನೇತಿ, ಅವನಲ್ಲ ಅವನಲ್ಲ ಅಂತಿದ್ಲಂತೆ. ಕೊನೆಗೊಬ್ಬ ಗೆಳತಿ, ಇವನ ಗಂಡ ಆಗೋ ಹುಡುಗನ ತೋರಿಸಿ ಅವನ ಅಂತ ಕೇಳಿದಾಗ, ಹೌದು ಅನ್ನಲಿಲ್ಲ ಆಕೆ, ನಕ್ಕ ಬಿಟ್ಟು ನಾಚೆ ತಲೆ ತಗ್ಗಿಸಿದ್ಲು. ಇದನ್ನು ಎಷ್ಟು ಚೆಂದ ಹೇಳ್ತಾರೆ ಗೊತ್ತಾ? ಎಲ್ಲವನ್ನ ನೇತಿ ಅಂದವಳು ನಿಜವಾದ ವ್ಯಕ್ತಿ ಬಂದಾಗ ಮಾತಾಡದೆ ಮೌನದಿಂದ ತಲೆ ತಗ್ಗಿಸಿದ್ಲು ಅಂತ. ಎಷ್ಟು ಚೆಂದದ ಮಾತು ಗೊತ್ತಾ ಇದು? ಇದನ್ನು ಈ ರಮಣ ಸಿದ್ಧಾಂತಕ್ಕೆ ಹೋಲಿಸ್ಬೇಕು ನಾವು. ಎಲ್ಲೆಲ್ಲ ಏನಿಯೋ ನನ್ನ ದೇವನದಲ್ಲಿ ಏನೇನು ಬಂದಿದೆಯೋ, ಇದು ಹೌದಾ, ಇದು ಹೌದಾ, ಇದೇ ಆತ್ಮನ ಅಂತ ಕೇಳಬೇಕು.
ಅಲ್ಲ ನೈತಿ ನೈತಿ ಇದಲ್ಲ 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 ಎಲ್ಲೂ ಅಲ್ಲ ಅಲ್ಲ ಅಂದಾಗ ನಿಜ ಸ್ವರೂಪಕ್ಕೆ ಹೋದಾಗ ಮಾತು ಬರೋಲ್ಲ, ಮೌನ ಆಗ್ತದೆ ಅಲ್ಲಿ ಅಂತ. ಎಷ್ಟು ಚೆಂದ ಇದೆ ನೋಡಿ. ಯಾವುದು ನಮ್ಮದು ಅಲ್ಲ ಅಂದಾಗ ಮಾತು ಬರ್ತದೆ, ಅಲ್ಲ ಅಲ್ಲ ಅಂತ ಮಾತು ಬರ್ತದೆ. ಯಾವುದು ಸತ್ಯ ಅಂದಾಗ ಮಾತು ನಿಂತು ಹೋಗ್ತದೆ, ಮೌನ ಬರ್ತದೆ ಅಂತ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅವರು. ಅದೇ ಪರಿಪೂರ್ಣ ಪ್ರಜ್ಞೆ ಅಂತ. ಆ ಪ್ರಜ್ಞೆಯ ಸ್ವರೂಪ ಎಂಥದ್ದು ಅಂತ ನಾಲ್ಕನೇ ಪ್ರಶ್ನೆ. ಆ ಪ್ರಜ್ಞೆ ಯಾವುದಂದರೆ ನಾನು ಎಂಬ ವಿಚಾರ ಎಳ್ಳಷ್ಟು ಇಲ್ಲದಂಥ ಸಚ್ಚಿತ್ ಆನಂದ. ನಾನು ಅನ್ನೋ ಕಲ್ಪನೆಯೇ ಇಲ್ಲ ಅದರೊಳಗೆ. ಅದನ್ನು ಮೌನ ಅಂತ ಕರೀರಿ ಅಥವಾ ಆತ್ಮ ಅಂತ ಕರೀರಿ. ಇದು ಬಹುದೊಡ್ಡ ಸಿದ್ಧಾಂತ ರಮಣರದು. ಮೌನಕ್ಕೆ ಒಂದು ಬೇರೆ ವ್ಯಾಖ್ಯಾನ ಕೊಟ್ಟಂಥವ್ರು ಅವರು. ಮೌನ ಅಂದರೆ ಮಾತಾಡದೆ ಕೂತ್ಕೊಳ್ಳೋದು ಅಂತಲ್ಲ, ಮನಸ್ಸನ್ನು ಪೂರಿ ಖಾಲಿ ಮಾಡ್ಕೊಳ್ಳೋವಂಥದ್ದು. ಮಾತಾಡದೇ ಇರೋದು ಮೌನ ಅಲ್ಲ, ಮನಸ್ಸನ್ನು ಪೂರ್ತಿ ಖಾಲಿ ಮಾಡಿಕೊಂಡು ಮಾತಾಡೋಕೆ ಏನೂ ಇಲ್ಲದೆ ಆಗಿರುವಂಥ ಪರಿಸ್ಥಿತಿ ಅದು. ಅದನ್ನು ಹೇಳ್ತಾರೆ ರಮಣರು. ಅದೇ ಆತ್ಮ ಅಂತ ಕರಿಬೋದು. ಜೀವ ಜಗತ್ತು ಈಶ್ವರ ಈ ಮೂರೇ ಮಾತಾಡೋದು ನಾವು ತ್ರಿಪುಟಿ ಅಂತ ಕರಿತೀವಿ. ಜೀವ ಜಗತ್ತು ಈಶ್ವರ ಈ ಮೂರು ಬೇರೆ ಅಲ್ಲ. ರಮಣರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ನೋಡಿ. ಈ ಮೂರು ಬೇರೆ ಅಲ್ಲ, ಈ ಮೂರು ಕೂಡ ವಾಸ್ತವವಾಗಿ ಶಿವರೂಪವೇ ಹೌದು ಅಥವಾ ಆತ್ಮಸ್ವರೂಪವಾಗಿ ಇದ್ದಾವೆ. ದಿಟ್ಟಿಸಿ ನೋಡಿದರೆ ಜಗತ್ತು ಕೂಡ ಆತ್ಮಸ್ವರೂಪನೇ, ಭಗವಂತ ಅಂತೂ ಆತ್ಮಸ್ವರೂಪನೇ, ಜೀವ ಕೂಡ ಆತ್ಮಸ್ವರೂಪನೇ, ಮೂರು ಬೇರೆ ಅಲ್ಲ. ಆ ಪರಮ ಸತ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಮುಂದಿನ ಪ್ರಶ್ನೆ. ಅವ್ರು ಒಂದೇ ಉತ್ತರ ಕೊಡ್ತಾರೆ. ದೃಶ್ಯ ವಸ್ತುಗಳು ಮಾಯವಾದಾಗ ಕರ್ತಾರ ನಿಜ ಸ್ವರೂಪ ಅರ್ಥವಾಗುತ್ತದೆ. ಕಣ್ಣಿಗೆ ಕಾಣಿಸುವಂಥದ್ದು ಮಾಯ ಆದಾಗ ಅದಕ್ಕೆ ನಮ್ಮಲ್ಲಿ ನೋಡಿ ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿದ್ವಿ, ಎಲ್ಲರೂ ಮಾಡ್ತೀವಿ ನಾವು. ನಾವೆಲ್ಲ ಅಧ್ಯಾತ್ಮ ಮಟ್ಟಕ್ಕೆ ಮುಟ್ಟದೇ ಹೋದರೂ ಕೂಡ ನೀವು ದೇವಸ್ಥಾನಕ್ಕೆ ಹೋದಾಗ ವಿಗ್ರಹ ನೋಡಿದ ತಕ್ಷಣ ಕಣ್ಣು ಮುಚ್ಕೊಳ್ಳಲ್ವ? ಹೋಗಿರೋದೇ ವಿಗ್ರಹ ನೋಡೋದಕ್ಕೆ. ಅದು ಹೋಗಿ ಮುನ್ನಿಂತ್ಕೊಂಡಾಗ ಕಣ್ಣು ಮುಚ್ಕೋತೀವಿ. ಯಾಕೆ? ಆ ವಿಗ್ರಹ ಹೃದಯದೊಳಗೆ ಇಳಿಯಲಿ ಅಂತ, ಅಲ್ಲಿ ಕೂತಂಥ ವಿಗ್ರಹ ಹೃದಯದಲ್ಲಿ ಇಳಿಯಲಿ ಅಂತ ಕೂತ್ಕೋಬೇಕು. ಅದು ಹೇಳ್ತಾರೆ ಅವರು. ದೃಶ್ಯ ವಸ್ತು ಮಾಯವಾದಾಗ ಮಾತ್ರ ಕರ್ತಾರ ನಿಜ ಸ್ವರೂಪ ಪ್ರಕಟವಾಗ್ತದೆ. ಬಾಹ್ಯ ಸ್ವರೂಪಗಳನ್ನು ನೋಡ್ತಾನೆ ಅದನ್ನು ಅರಿಯೋದಕ್ಕೆ ಸಾಧ್ಯ ಇಲ್ವಾ ಅಂತ ಮುಂದಿನ ಪ್ರಶ್ನೆ. ಇಲ್ಲ, ಅವ್ರು ಹೇಳ್ತಾರೆ. ಹಗ್ಗ ಮತ್ತು ಹಾವು, ಇದು ಭಾಳ ನಮ್ಮ ರಜ್ಜು ಸರ್ಪ ಅಂತ ದೊಡ್ಡ ಫಿಲಾಸಫಿ ಇದು. ಹಾವು ನನಗೆ ಕಾಣಿಸುತ್ತೆ ಹಗ್ಗ ಅಂತ, ಅದು ಹಗ್ಗ ಅದು ಹಾವು ಅಲ್ಲ, ಅದು ಭ್ರಮೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ದೃಷ್ಟು ಮತ್ತು ದೃಶ್ಯಗಳಿರ್ತವೆ, ಸರ್ಪದ ತೋರಿಕೆಯನ್ನು ನಿವಾರಿಸಿಕೊಳ್ಳೋದು ಹೊರತು ಇರೋದು ಹಗ್ಗ ಮಾತ್ರ ಅಂತ ಗೊತ್ತಾಗಲ್ಲ. ಅದು ಸರ್ಪ, ತೋರಿಕೆಗೆ ಸರ್ಪ, ಅದು ಸರ್ಪ ಅಲ್ಲ. ಅದು ಆ್ಯಕ್ಚುಲಿ ಆ ತೋರಿಕೆಗಳನ್ನು ತೆಗೆದಿಟ್ಟಾಗ ನಿಜ ಏನು ಅಂತ ಗೊತ್ತಾಗ್ತದೆ ಅಂತ. ಬಾಹ್ಯ ವಸ್ತುಗಳು ಅದೃಶ್ಯ ಆಗೋದು ಯಾವಾಗ? ಒಂದಕ್ಕೊಂದು ಲಿಂಕ್ ಹೆಂಗಿದೆ ನೋಡಿ. ಬಾಹ್ಯ ವಸ್ತು ಅದೃಶ್ಯ ಆಗೋದು ಹೇಗ ಅಂತ ಭಾಳ ಚಂದ ಹೇಳ್ತಾರೆ. ವಿಚಾರ ಮತ್ತು ಕ್ರಿಯೆಗಳಿಗೆ ಮನಸ್ಸು ಮಾಯವಾದರೆ ಬಾಹ್ಯ ವಸ್ತುಗಳು ಮಾಯ ಆಗ್ತವೆ. ವಿಚಾರಕ್ಕೆ ಮತ್ತು ಬಾಹ್ಯ ಕ್ರಿಯೆಗಳಿಗೆ ಹೊರಗಾಗುವಂಥ ಕೆಲಸಕ್ಕೆ ತಲೆ ಕೆಡಿಸ್ಕೊಬಾರ್ದು ನಾನು. ಇನ್ಕೊಮ್ಮೆ ಎಲ್ಲೋ ಹೇಳಿದ್ದೆ, ತುಂಬ ಜನ ಹೇಳಿದ್ದೆ ನಂಗೆ ಸರಿ ಇದೆ ಅದು ಅಂತ. ವನಪ್ರಸ್ಥ ಅಂತ ಹೇಳಿದ್ದೆ ನಾನು, ವನಪ್ರಸ್ಥ ಮಾಡಬೇಕು ಅಂತ. ಎಲ್ಲಿದೆ ವನನೇ ಇಲ್ಲ ಅಂದರು ಎಲ್ಲರೂ. ವನಕ್ಕೆ ಹೋಗಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ನಾವು ಗೆಸ್ಟ್ ಇದ್ದಂಗೆ ಇದ್ದುಬಿಟ್ರೆ ವನಪ್ರಸ್ಥಾಶ್ರಮ ಆಯಿತು ಅಂತ. ನಮ್ಮ ಮನೆಯಲ್ಲಿ ಗೆಸ್ಟ್ ಇದ್ದಂಗೆ ಸುಮ್ಮನೆ ಪ್ರತಿಯೊಂದಕ್ಕೂ ಮುಗ್ಗು ತೋರಿಸ್ತಾ ಇರ್ತೀವಿ ನಾವು. ಅವ್ರು ಏನೋ ಮಾಡ್ತಿರ್ತಾರೆ, ಮಗ ಸೊಸೆ ಮಗಳು ಅಳಿಯ ಏನೋ ಮಾಡ್ತಿರ್ತಾರೆ. ಏನಾಯಿತು, ನಿನಗೆ ಯಾಕೆ ಬೇಕದು ಇಲ್ವಾ? ಅದಕ್ಕೆ ಮನೆಯಲ್ಲಿ ಗೆಸ್ಟ್ ಇದ್ದಂಗೆ ಇರೋದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಮತ್ತೊಬ್ಬರು ಮನೆಗೆ ಹೋಗಿರ್ತೀರಿ, ಅತಿಥಿ ಅಂತ ಹೋಗಿರ್ತೀರಿ, ಸಾರಿಗೆ ಉಪ್ಪು ಹಾಕೋದು ಮರ್ತಿದ್ದಾರೆ ಅವರು. ಹೇಗಿದೆ ಸಾರು ಅಂತ ಕೇಳ್ತಾರೆ, ಏನು ಹೇಳ್ತೀರಿ, ಚೆನ್ನಾಗಿದೆ ಅಂತೀರಲ್ಲ. ಯಾಕೆ ಮತ್ತೊಬ್ಬರು ಏನು ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ. ಮನೆಯಲ್ಲಾದರೆ ಉಪ್ಪಾಕಲ್ವಾ, ನೋಡಲ್ವಾ ಅದನ್ನು? ಯಾಕೆ ನಮ್ಮ ಮನೆ ಅಲ್ವಾ. ಮನೆಯಲ್ಲೂ ನಾವು ಅತಿಥಿಗಳಂಗಿರೋಗಾದರೆ ವನಪ್ರಸ್ಥಾಶ್ರಮ ಆಗ್ತದೆ ಅಂತ. ಅಂದರೆ ಆದಷ್ಟು ಕ್ರಿಯೆಗಳಿಂದ ದೃಶ್ಯಗಳನ್ನು ಸ್ವಲ್ಪ ದೂರ ಆಗಬೇಕು ಒಳ್ಳೆಯದು ಅಂತ. ಮನಸ್ಸಿನ ಸ್ವರೂಪ ಎಂಥದ್ದು ಅಂತ ಮುಂದಿನ ಪ್ರಶ್ನೆ. ಅವ್ರು ಎಷ್ಟು ಚೆಂದ ಹೇಳ್ತಾರೆ, ಮನಸ್ಸು ಅಂದರೆ ಅದು ವಿಚಾರಗಳ ಗುಂಪು. ಎಷ್ಟು ಚೆಂದ ಡೆಫಿನಿಷನ್, ಇಷ್ಟು ಚೆನ್ನಾಗಿ ಡೆಫಿನಿಷನ್ ಎಲ್ಲೂ ಸಿಕ್ಕಿರಲಿಲ್ಲ. ಮನಸ್ಸಂದರೆ ಏನು ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ. ವಿಚಾರಗಳೇ ಇಲ್ಲಾಂದರೆ ಮನಸ್ಸಿದೆಯಾ ನಮ್ಮದು? ಕಾನ್ಸ್ಟೆಂಟ್ ವಿಚಾರ ಮಾಡ್ತಾನೆ ಇರ್ತದೆ ಅದು. ಮನಸ್ಸು ಅಂದರೆ ವಿಚಾರಗಳ ಗುಂಪದು. ಯಾವಾಗ ಆತ್ಮದಲ್ಲಿ ಅದು ಮುಳುಗಿ ಲೀನ ಆಗ್ತದೋ ಆಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಮನಸ್ಸು ಎಚ್ಚರವಾದಾಗ ಜಗತ್ತು ಕಾಣಿಸ್ತದೆ, ಆತ್ಮ ಕರಿಗೆ ಹೋಗ್ತದೆ, ಪ್ರಕಟ ಆಗೋದಿಲ್ಲ. ಯಾವಾಗ ನನ್ನ ಕಣ್ಣು ತೆಗಿತೀನಿ ವಿಚಾರಗಳ ಶುರು ಆದರೆ ಜಗತ್ತಿನ ಕೆಲಸ ಶುರುವಾಯಿತು. ಜಗತ್ತಿನ ಕೆಲಸ ಶುರು ಆದರೆ ಆತ್ಮ ಕಾಣಿಸಲ್ಲ, ಕರಿಗೆ ಹೋಗ್ತದೆ ಅಂತ.